ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಓದ್ ವಿಡಿಯೋದಲ್ಲಿ ಶೃಂಗೇರಿದು ವಿಡಿಯೋ ಹಾಕಿದ್ದೆ, ಶೃಂಗೇರಿಗೆ ಹೋದ್ವಿ. ಇದಾದ ನಂತರ ಈಗ ನಾವು ಬಾಳೆಹೊನ್ನೂರು ಪೀಠ, ಬಾಳೆ ಪಂಚಪೀಠದಲ್ಲಿ ಬಾಳೆಹೊನ್ನೂರು ಒಂದು ಮೊದಲನೇ ಪೀಠ ಅದು. ಪಂಚಪೀಠದಲ್ಲಿ ಬಾಳೆಹೊನ್ನೂರು ಅಂತಂದಿಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲೇ ಹತ್ರ ಶ್ರೀಶೈಲ ಹೊರನಾಡಿಗೆ ಹತ್ರನೇ ಆಗುತ್ತೆ, ಅಲ್ಲಿಗೆ ಭೇಟಿ ನೀಡಿದ್ವಿ. ಅದು ಜಗದ್ಗುರು ಪಂಚಾಚಾರ್ಯ ರೇಣುಕರು ಸ್ಥಾಪಿರ್ತಕ್ಕಂಥ ಪೀಠ ಅದು. ತುಂಬ ತುಂಬ ಶಕ್ತಿ ಪವರ್ಫುಲ್ ಜಾಗ ಇದು. ಇಲ್ಲಿನೂ ಊಟ ಇರುತ್ತೆ. ನಾವಿಲ್ಲಿ ಇದರಿಂದ ಶ್ರೀಶೈಲದಿಂದ ಬಾಳೆಹೊನ್ನೂರು ಬಂದುಬಿಟ್ಟು ಅಲ್ಲಿಂದ ಟೆಂಪಲಿಗೆ ಇಲ್ಲಿ ಬಂದ್ವಿ ಮಠಕ್ಕೆ. ಮಠ ತುಂಬ ದೊಡ್ಡ ಮಠ, ಇಲ್ಲೆಲ್ಲ ವಿದ್ಯಾರ್ಥಿಗಳು ಇರ್ತಾರೆ, ಓದಿಸ್ತಾರೆ, ಓದೋರಿಗೆಲ್ಲ ಊಟ ಇರುತ್ತೆ. ತುಂಬ ಚೆನ್ನಾಗಿದೆ ದೊಡ್ಡ ಮಠ. 108 ಲಿಂಗಗಳ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ಚೆನ್ನಾಗಿದೆ ಮಠದಲ್ಲಿ. ಇದು ಸೀನ್ಸು ಅಷ್ಟೇ, ತುಂಬ ಚೆನ್ನಾಗಿದೆ ಹೈಟಲ್ಲಿ. ಇದು ಸೀನ್ಸು, ಇದು ಜಗದ್ಗುರು ರಂಭಾಪುರಿ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠ ಅಂತಂದು ರೇಣುಕರು ಸ್ಥಾಪಿರ್ತಕ್ಕಂಥ ಮಠ ಇದು. ವೀರಶೈವ 5 ಮಠದಲ್ಲಿ ಇದು ಮೊದಲನೇ ಮಠ. ಶ್ರೀಶೈಲ, ಬಾಳೆಹೊನ್ನೂರು, ಕಾಶಿ, ಕೇದಾರ, ಉಜ್ಜಯಿನಿ ಅಂತ 5 ಪೀಠ, ಅದರಲ್ಲಿ ಇದು ಬಾಳೆಹೊನ್ನೂರು ಒಂದು ಪೀಠ ಇದು. ಇಲ್ಲಿ ಬೇರೆ ಜನ ಬರ್ತಾನೆ ಇರ್ತಾರೆ ಇಲ್ಲಿ ನೋಡೋದಕ್ಕೆ, ಇಲ್ಲಿ ಮಠ ನೋಡೋದಕ್ಕೆ. ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಶಿವಪೂಜೆ ಎಲ್ಲನೂ. ಈಗ ನಾವು ಹೊರನಾಡಿ ಬಂದ್ವಿ ಅಲ್ಲಿಂದ, ಈಗ ಬಾಳೆಹೊನ್ನೂರಿಂದ ಹೊರನಾಡಿ ಬಂದಿದ್ವಿ. ಮಠ ನೋಡಿಕೊಂಡು ಅಲ್ಲಿ ಊಟ ಮಾಡಿಕೊಂಡು ಹೊರನಾಡಿಗೆ ಬಂದ್ವಿ. ಇದು ಹೊರನಾಡು ದೇವಸ್ಥಾನ, ಅನ್ನಪೂರ್ಣೇಶ್ವರಿ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ಇದು. ಇಲ್ಲಿ ವಾತಾವರಣನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಯಾವಾಗಲೂ ಹಸಿರು. ಇಲ್ಲಿ ರೂಮೆಲ್ಲ ಸಿಗ್ತಾವೆ, ಪಕ್ಕದಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ರೂಮ್ ಇದ್ದಾವೆ. ರೂಮ್ ನಿಮ್ಗೆ ಯಾವ ರೇಟ್ ಬೇಕಾದರೂ ಸಿಗ್ತವೆ. ಜಾಸ್ತಿ ರೇಟ್ ಬೇಕು ಅಂದರೆ ಕಡಿಮೆ ರೇಟ್ ಆದ್ರೂ ಸಿಗ್ತಾವೆ ರೂಮ್ಗಳು ಆಲ್ಟ್ ಆಗೋದಕ್ಕೆ. ಅನ್ನಪೂರ್ಣೇಶ್ವರಿ ಶೋಭಾ ಮಂಟಪ ತುಂಬ ಚೆನ್ನಾಗಿದೆ, ಆದರೆ ಒಳಗಡೆ ಅಲೋ ಇಲ್ಲ, ಹೊರಗಷ್ಟೇ ವಿಡಿಯೋ ಮಾಡಬೇಕು. ಮೊಬೈಲು ಇದು ಕ್ಯಾಮ್ರಾ ಏನು ಒಳಗಡೆ ಅಲೋ ಇಲ್ಲ. ತುಂಬ ಜನ ಬರ್ತಾರೆ ಇಲ್ಲಿ. ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಬೆಟ್ಟ, ಕಾಡು ಬೆಟ್ಟ, ಕಾಡು ಬೆಟ್ಟ. ವೆದರ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಅನ್ನಪೂರ್ಣ ಹೊರನಾಡಿನಲ್ಲಿ. ಊಟನೂ ಇರುತ್ತೆ, ಊಟ ತುಂಬ ಚೆನ್ನಾಗಿ, ಟೇಸ್ಟು ಕ್ಲೀನು ಎಲ್ಲಾ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತಿಂಡಿ ಕೊಡ್ತಾರೆ, ಅವಲಕ್ಕಿ ಕಾಫಿ, ಮಧ್ಯಾಹ್ನ ಸಂಜೆ ಊಟ ಕೊಡ್ತಾರೆ, ಪಾಯಸ ಅನ್ನ ಸಾಂಬಾರು, ಅದು ಚೆನ್ನಾಗಿರುತ್ತೆ. ಎಲ್ಲ ಕಾಡು ಬೆಟ್ಟ ತುಂಬ ಚೆನ್ನಾಗಿದೆ ಸೀನ್ಸು. ಇಲ್ಲಿ ಮಳೆಗಾಲದಲ್ಲಿ ಹೋಗಬಾರ್ದು, ತುಂಬಾ ಮಳೆ ಬಿಡೋದೇ ಇಲ್ಲ. ಮಳೆಗಾಲದ ಇಲ್ಲಿ ಟೈಮಲ್ಲಿ ಹೋದರೆ ಚೆನ್ನಾಗೆ ನೋಡ್ಕೊಂಡು ಬರ್ಬೋದು, ಇಲ್ಲಾಂದರೆ ಮಳೆಗಾಲದಲ್ಲಿ ತುಂಬ ಮಳೆ ಅಲ್ಲಿ, ಇದು ಮಲ್ಲಾಡಲ್ವ ಅದಕ್ಕೋಸ್ಕರ.
ಹೋಟೆಲ್ಲು, ರೂಮು, ಲಾಡ್ಜು ಎಲ್ಲಿ ಬೇಕಾದರೂ ಸಿಗ್ತವೆ ನಮ್ಗೆ, ಯಾವ ಥರ ಬೇಕಾದರೂ ಸಿಗ್ತವೆ ರೂಮ್ಗಳು. ಪಕ್ಕದಲ್ಲೇ ಟೆಂಪಲ್ ಹತ್ರನೇ ರೂಮ್ಗಳು ಇರ್ತವೆ, ಇವೆಲ್ಲ ಲಾಡ್ಜುಗಳೇ ಇವೆಲ್ಲನೂ. ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅಂದರೆ ಪ್ರೈವೇಟ್ ಬಸ್ಸು ಇಲ್ಲಾಂದರೆ ಸ್ವಂತ ವೆಹಿಕಲಲ್ಲೇ ಹೋಗ್ಬೇಕು ಇಲ್ಲಿಗೆ. ಗೌರ್ಮೆಂಟ್ ಬಸ್ ಕಡಿಮೆ, ಬೆಂಗಳೂರಿಂದ ಬರೋಕ್ಕೆ ಮಾತ್ರ ಇದಾವೆ ಗೌರ್ಮೆಂಟ್ ಬಸ್ಸು. ನಾವು ಇಲ್ಲಿ ಹಾಲ್ಟ್ ಮಾಡಿದ್ವಿ ಒಂದು ದಿವಸ, ಮಳೆ ಅವತ್ತೂ ನಾವು ಹಾಲ್ಟ್ ಮಾಡಿದ ದಿವಸ. ಇಲ್ಲಿ ಮೇಲಕ್ಕೆ ಹೋಗ್ಬೇಕು ಹತ್ತಿಬಿಟ್ಟು ದೇವಸ್ಥಾನಕ್ಕೆ, ಅಲ್ಲಿ ಮೊಬೈಲ್ ಹಾಲೋ ಇಲ್ಲ ಅಲ್ಲಿ. ಇದು ಊಟದ ಹಾಲು, ಈ ಕಡೆ ಹೋಗ್ಬೇಕು ಊಟದ ಹಾಲಿಗೆ. ಇದು ಶಿಖರ, ಇದು ಮುಂದ್ಗಡೆದು, ಇದು ದೇವಿ ಒಳಗಡೆ ಕಾಣಿಸಲ್ಲ, ದೂರ ಇದೆ. ಹೊರಗಡೆಯಿಂದ ಸುಮ್ಮನೆ ವಿಡಿಯೋ ಮಾಡಿದೆ, ಅಲ್ಲೆಲ್ಲ ಫೋನು ಕ್ಯಾಮ್ರಾ ಏನು ತಗೊಂಡು ಹೋಗಂಗಿಲ್ಲ, ಹೊರಗಡೆದಷ್ಟೇ ವಿಡಿಯೋ ಮಾಡಿದ್ದೀನಿ. ತುಂಬ ಹತ್ತಿರದಿಂದ ದರ್ಶನಕ್ಕೆ ಬಿಡ್ತಾರೆ ಅಲ್ಲಿ ಅನ್ನಪೂರ್ಣೇಶ್ವರಿನ ನೋಡೋದಕ್ಕೆ, ತುಂಬ ಚೆನ್ನಾಗಿರುತ್ತೆ ವಿಗ್ರಹ. ಇಲ್ಲೇನು ಬೇಕಾದ್ರೂ ಹುಡುಗರು ಆಟದ ಸಾಮಾನುಗಳೆಲ್ಲ ತಗೊಳ್ಬೋದು. ಮತ್ತು ದೇವ್ರುಗಳೆಲ್ಲ ಹಿತ್ತಾಳೆ, ತಾಮ್ರ ಆ ಥರ ಪಂಚಲೋಹದವೆಲ್ಲ ಮಾರ್ತಿರ್ತಾರೆ, ಅವು ಚೆನ್ನಾಗಿರ್ತವೆ, ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಅದು ತುಂಬ ಚೆನ್ನಾಗಿದ್ವು ದರ್ಶನಕ್ಕೆ ದಾರಿ ಅದು. ಧರ್ಮಸ್ಥಳದಿಂದ ಹೋದರೆ ಬಸ್ ರೂಟ್ ಚೆನ್ನಾಗಿದೆ, ಬೇರೆ ಕಡೆಯಿಂದ ಹೋದರೆ ಸ್ವಲ್ಪ ಬಸ್ ರೂಟು ಕಡಿಮೆ. ಇದು ಬೆಳಿಗ್ಗೆ ಮಂಜು ಬಿದ್ದಿರೋದು, ಬೆಳಿಗ್ಗೆ 7 ಗಂಟೆಯಲ್ಲಿ ವಿಡಿಯೋ ಮಾಡಿರೋದು ಇದು, 7:30 ಹಂಗೆ ಈ ಥರ ಮಂಜು ಬಿದ್ದಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಕಾಡೊಳಗೆ ಮಧ್ಯಾಹ್ನ ಮಳೆ ಬರ್ತಾ ಇದೆಯೇನೋ ನಂಗೆ ಕಾಣಿಸ್ತಾ ಇದೆ. ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಇಲ್ಲಿ ಒಂದು ತುಳಸಿ ಕಟ್ಟೆ ಇದೆ, ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ. ಇಲ್ಲಿ ಊಟಕ್ಕೆ ಹೋಗ್ಬೇಕಿಲ್ಲಿ ಸಂಜೆ, ಸಂಜೆ ಬೆಳಿಗ್ಗೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನ ರಾತ್ರಿ ಊಟ ಕೊಡ್ತಾರೆ ಅಲ್ಲಿ ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿಯಲ್ಲಿ. ಬೆಳಿಗ್ಗೆ ತಿಂಡಿ ಅವಲಕ್ಕಿ ಕಾಫಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಕಾಫಿ ಅವಲಕ್ಕಿ. ಈಗ ನಾವು ಅಲ್ಲಿಂದ ಉಡುಪಿಗೆ ಬಂದ್ವಿ, ಉಡುಪಿನಲ್ಲಿ ಮಲ್ಪೆ ಬೀಚ್ನಲ್ಲಿ ನಮ್ಮ ಹುಡುಗರನ್ನ ಆಟ ಆಡಿಸ್ಕೊಂಡು
ಹೋಗೋಣ ಅಂತ ಕರ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಅಲೆಗಳು ಬರ್ತಾ ಇದ್ದಾವೆ. ಇಲ್ಲೆಲ್ಲ ಬೋಟಿಂಗ್ ಏನೂ ಇಲ್ಲ, ಮಳೆ ಬರೋ ವಾತಾವರಣ ಇರೋದ್ರಿಂದ ಅದನ್ನೆಲ್ಲ ಬೋಟಿಂಗ್ ಇಲ್ಲ, ಏನಿಲ್ಲ, ಸುಮ್ಮನೆ ನೀರಿನಲ್ಲೇ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ತುಂಬ ಜನ ಬಂದಿದ್ರು ಇಲ್ಲಿ ಬೀಚ್ಗೆ. ಇದು ಮಲ್ಪೆ ಬೀಚ್, ಭಾಳ ಫೇಮಸ್ಸು. ಹುಡುಗರಿಗೆ ಆಟ ಆಡ್ಸೋದಕ್ಕೆ ಚೆನ್ನಾಗಿದೆ ಇಲ್ಲಿ. ಆಮೇಲೆ ತಣ್ಣಗಿರುತ್ತೆ ವೆದರನ್ನು. ಉಡುಪಿ ಶ್ರೀಕೃಷ್ಣನದಲ್ವಾ ಇದು ಕ್ಷೇತ್ರ. ಅಲೆಗಳು ಬರ್ತಾನೆ ಇರ್ತವೆ, ಹೆಂಗ್ ಬರ್ತಾವಲ್ಲ ಹಂಗೆ. ಹುಡುಗರು ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ, ಹುಡುಗರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನೀರಿದ್ರೆ ನೋಡೋದಕ್ಕೆ ಚಂದ. ಒಂದೊಂದು ನಿಮಿಷಕ್ಕೂ ಒಂದೊಂದು ತೆರೆ ಬರ್ತವೆ ಅಲೆಗಳು. ಟೆಂಪಲ್ ಇನ್ನೂ ಬಾಗಿಲು ತೆಗೆದಿರಲಿಲ್ಲ, ನಾವು ಅದಕ್ಕೋಸ್ಕರ ಮಧ್ಯಾಹ್ನ ಬೀಚಿಗೆ ಬಂದ್ವಿ. ಸ್ವಲ್ಪ ಹೊತ್ತು ಹುಡುಗರನ್ನೆಲ್ಲ ಆಟ ಆಡಿಸ್ಕೊಂಡು ಹೋಗೋಣ ಅಂತಂದು. ತುಂಬ ಚೆನ್ನಾಗಿ ಹುಡುಗರು ಆಟ ಆಡ್ತಾರೆ ನಿಮ್ಗೆ ನೀರಿದ್ರೆ. ಇಲ್ಲಿಗೂ ನೀವು ವೆಹಿಕಲ್ ಇಲ್ಲ ಅಂದರೆ ಬಸ್ಸಲ್ಲಿ ಬರ್ಬೋದು. ಬಸ್ ಇದ್ದಾವೆ ಬೀಚ್ಗೆ, ಉಡುಪಿಯಿಂದ ಮಲ್ಪೆ ಬೀಚ್ಗೆ. ಬರೋದಕ್ಕೂ ಹೋಗೋದಕ್ಕೂ ಬಸ್ ಇದ್ದಾವೆ, ಬಸ್ ಸ್ಟ್ಯಾಂಡಿಂದ ಬಸ್ಗಳು ಬೀಚ್ಗೆ.
ಈಗ ಮತ್ತೆ ಸಂಜೆ ಈಗ ದರ್ಶನ ಮಾಡಿದ್ವಿ ಈ ಕಡೆಯಿಂದ. ಇದು ಕನಕ ಕಿಂಡಿ ಅಂತ ಗೊತ್ತಿದೆ ಅಲ್ಲ, ಉಡುಪಿಯಲ್ಲಿ ಕನಕದಾಸರು ಭಕ್ತಿಯಿಂದ ಬೇಡ್ಕೊಂಡಿದ್ದಕ್ಕೆ ಕೃಷ್ಣ ಪರಮಾತ್ಮ ಆ ಕಡೆ ಬಿಟ್ಟು ಈ ಕಡೆ ತಿರುಗಿ ಕಿಟಕಿಯಿಂದ ದರ್ಶನ ಕೊಟ್ಟಿದ್ದರು. ಅದಕ್ಕೋಸ್ಕರ ಕನಕನ ಕಿಂಡಿ ಅಂತಲೇ ಫೇಮಸ್ಸು. ಇದು ಕನಕನ ಕಿಂಡಿ. ನಾನು ಮತ್ತು ಈ ಕಡೆ ಇದು ತೇರಿದೆ ಅಲ್ಲಿ, ಈ ಕಡೆ ಎದುರುಗಡೆನೆ ಕನಕದಾಸರದು ಅಲ್ಲಿ ವಿಗ್ರಹ ಇಟ್ಟಿದ್ದಾರೆ ಕಿಂಡಿ ಎದುರುಗಡೆನೆ. ಹಂಗಾಗಿ ನಾವು ಅದು ಕಿಟಕಿಯಲ್ಲೇ ದರ್ಶನ ಮಾಡಬೇಕು. ಯಾವಾಗಲೂ ಕಿಟಕಿ ಕ್ಲೋಸ್ ಆಗಿರುತ್ತೆ. ಚಿಕ್ಕದಾಗೆ ಕೃಷ್ಣನ ದರ್ಶನ ಮಾಡಬೇಕು ಕಿಟಕಿಯಲ್ಲಿ ನೋಡಿಬಿಟ್ಟು. ಇದು ಮಠ ತುಂಬ ಚೆನ್ನಾಗಿದೆ, ಕೃಷ್ಣ ಮಠ ತೇರು ಇದು. ಅಲ್ಲಿ ಇನ್ನೊಂದು ಟೆಂಪಲ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಪಕ್ಕದಲ್ಲೇ ಶಿವನ ಟೆಂಪಲ್ ಅದು. ಇಲ್ಲಿ ಎಲ್ಲ ಪಕ್ಕನೇ ರೂಮ್ಗಳಿದ್ದಾವೆ ಮಠದ ಪಕ್ಕನೇ. ಇದು ಈ ಕಡೆ ದರ್ಶನ ಮಾಡೋದು, ಇವೆಲ್ಲ ರೂಮ್ಗಳಿವು. ಇದು ಕನಕದಾಸರದು ವಿಗ್ರಹ, ಇಲ್ಲಿ ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ. ಎದುರುಗಡೆನೆ ಕೃಷ್ಣನ ಇದು, ಎದುರುಗಡೆನೆ ಇವು ಕನಕದಾಸರು ಇಲ್ಲಿದ್ದಾರೆ. ಎದುರುಗಡೆನೆ ಅದಕ್ಕೆ ಕನಕನ ಕಿಂಡಿ ಅಂತಲೇ ಹೆಸರು. ಆ ಬಾಗಿಲಿಗೆ ದರ್ಶನ ಮಾಡ್ತೀವಲ್ಲ ಆ ಬಾಗಿಲಿಗೆ ಕನಕನ ಕಿಂಡಿ ಅಂತಲೇ ಬೋರ್ಡ್ ಹಾಕಿದ್ದಾರೆ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ.